ಇದು ಕುಸುಬಿ ಪಲ್ಯ ಅದ. ಇದು ಇಸ್ಕು ಕುಸುಬಿ ಪಲ್ಯ ಚಂದ ಒಂದು ನೀರಿನಲ್ಲಿ ತೊಳ್ಕೊಂಡು ಆಮೇಲೆ ನೀರು ಬಿಸಿಗಿಡಬೇಕು. ಬಿಸಿಗಿಟ್ಟು ನೀರು ಕುದಿಯುವಾಗ ಈ ಪಲ್ಯ ಇದರೊಳಗೆ ಹಾಕಬೇಕು. ಹಾಕ್ಕೊಂಡು ಈ ಚೆನ್ನೆಯಲ್ಲಿ ನೀರೆಲ್ಲ ಸೋಸ್ಕೋಬೇಕು. ಸೋಸೋದು ನೀರದ ನೋಡ್ರಿ. ಆಮೇಲೆ ಈ ಪಲ್ಯವನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಸ್ವಲ್ಪ ಹಿಂಡಬೇಕು. ಹಿಂಗೆ ಹಿಂಡು ತೆಗಿಬೇಕು. ಹಿಂಗೆ ಹಿಂಡು ತೆಗೆದು ಸ್ವಲ್ಪ ಹಿಂಗೆ ಬಿಡಿಸಿ ಬಿಡಿಸಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಉಪ್ಪು, ಆಮೇಲೆ 8-10 ಮೆಣಸಿನ್ಕಾಯಿ ಹಾಕಿ ಮಿಕ್ಸರ್ ಮಾಡೀನಿ. ಗ್ಯಾಸ್ ಸಣ್ಣ ಇಟ್ಟು ಇದು ನಾವು ಮಿಕ್ಸರ್ ಮಾಡಿದ್ದು ಮೆಣಸಿನ್ಕಾಯಿ. ಸ್ವಲ್ಪ ಹುರ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಒಂದು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ, ಒಂದು 1/2 ಟೀಸ್ಪೂನ್. ಈಗ ಚೆನ್ನಾಗಿ ಹುರಿದಿದೆ. ಈಗ ಮೆಣಸಿನ್ಕಾಯಿ ನೀವು ಎಣ್ಣೆಲಿ ಚೆನ್ನಾಗಿ ಹುರಿದಿದೆ. ಈಗ ಪಲ್ಯವನ್ನು ಹಾಕೋಣ. ಗ್ಯಾಸ್ ಸಣ್ಣ ಇಡ್ರಿ. ಈಗ 1 ಟೀಸ್ಪೂನು ಶೇಂಗಾ ಪುಡಿ ಹಾಕ್ತೀನಿ. ಬೇಕಾದ್ರೆ ಹಾಕೋಬೋದು, ಇಲ್ಲಾಂದ್ರೆ ಹಿಂಗೆ ತಿನ್ಬೋದು. ಒಂದು 2 ನಿಮಿಷ ಮುಚ್ಚಿ ಆಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು. ಆಯಿತು, ಕುಸುಬಿ ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ರೊಟ್ಟಿ ಜೋಡಿ ತಿಂದರೆ ಭಾಳ ಟೇಸ್ಟ್ ಆಗಿರ್ತದೆ. ನೀವು ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡ್ರಿ.